ಹಾಗೆ ಶಂಕರಾಚಾರ್ಯರಿಗೆ ಸ್ವಲ್ಪ ಆಚೆ ಸರಿ ಅಂತ ಹೇಳಿದರಂತೆ ಆ ಆಚೆ ಸರಿ ಅಂತ ಹೇಳಿದಾಗ ಆ ಎದುರಿಂದ ಬರುವ ತಥಾಕಥಿತ ಚಂಡಾಲ ಒಂದು ಪ್ರಶ್ನೆ ಕೇಳಿದ ನೀವು ಯಾರನ್ನು ಹೇಳಿದ್ದು ಈ ದೇಹವನ್ನು ಆ ದೇಹದ ಒಳಗಿರೋ ಆತ್ಮವನ್ನು ಅಂತ ಪ್ರಶ್ನೆ ಕೇಳಿದ ತಕ್ಷಣ ಶಂಕರಾಚಾರ್ಯರು ಕಂಗಾಲಾದರು ಅವರು ಶಿಬಿರಕ್ಕೆ ಬರಬೇಕಾದ ಅವರು ಹೇಳಿದರು ನಾನು ಎಲ್ಲರೊಟ್ಟಿಗೆ ಊಟ ಮಾಡಲಿಕ್ಕಿಲ್ಲ ಹಾಗಿದ್ರೆ ನೀನು ಬರೋ ಅವಶ್ಯಕತೆ ಇಲ್ಲ ಇದು ಡಾಕ್ಟರ್ ಜಿಯವರಿಗೆ ಗೊತ್ತಾಯ್ತು ಡಾಕ್ಟರ್ ಜಿಯವರು ಹೇಳಿದ್ರು ಅವನನ್ನು ಬರ್ಲಿಕ್ಕೆ ಹೇಳು ಅಂತ ಅಡಿಗೆ ಮಾಡಿ ಅವರೊಬ್ಬರೇ ಕಷ್ಟಪಟ್ಟು ಊಟ ಮಾಡಬೇಕಲ್ಲ ಇಲ್ಲಿ ಆರಾಮವಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡೆದು ನಗು ನಗುತ್ತಾ ಊಟ ಮಾಡುದು ಕೇಳಿದ್ರು ಕೇಳಿದ ನಂತರ ಅನಿಸಿತು ಇದು ಉಪಯೋಗ ಇಲ್ಲ ಅಂತ ಮರು ದಿವಸ ಇಂದವರು ಪಂಕ್ತಿಯಲ್ಲಿ ಕೂತ್ಕೊಂಡ್ರು ಜಗತ್ತಿಗೆ ಇನ್ನೊಮ್ಮೆ ಭಾರತ ಜಗದ್ಗುರು ಎಂಬ ಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲರ ಮನಸ್ಸಿನಲ್ಲಿದ್ದರೆ ಅದಕ್ಕೆ ದೊಡ್ಡ ತೊಡಗು ಇವತ್ತಿನ ಈ ಸ್ಪೃಶ್ಯ ಸ್ಪೃಶ್ಯ ಇತ್ಯಾದಿ ಭಾವನೆಗಳು ನೋಡುವ ದೃಷ್ಟಿಯಲ್ಲಿ ಎರಡು ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಸಕಾರಾತ್ಮಕ ದೃಷ್ಟಿ ಯಾವುದು ಶಂಕರಾಚಾರ್ಯರ ಕಥೆಯಲ್ಲಿ ನಾವು ಓದ್ತೇವೆ ಎದುರಿಂದ ಒಬ್ಬ ಚಾಂಡಾಲ ಅಂತ ಶಬ್ದ ಆ ಶಬ್ದವು ಸರಿಯೋ ತಪ್ಪ ನನಗೆ ಗೊತ್ತಿಲ್ಲ ಅಂತೂ ಆ ಕಾಲದಲ್ಲಿ ಅಂತೂ ಇತ್ತು ಹಾಗೆ ಶಂಕರಾಚಾರ್ಯರಿಗೆ ಸ್ವಲ್ಪ ಆಚೆ ಸರಿ ಅಂತ ಹೇಳಿದರಂತೆ ಆ ಆಚೆ ಸರಿ ಅಂತ ಹೇಳಿದಾಗ ಆ ಎದುರಿಂದ ಬರುವ ತಥಾಕಥಿತ ಚಂಡಾಲ ಒಂದು ಪ್ರಶ್ನೆ ಕೇಳಿದ ನೀವು ಯಾರನ್ನು ಹೇಳಿದ್ದು ಈ ದೇಹವನ್ನು ಆ ದೇಹದ ಒಳಗಿರೋ ಆತ್ಮವನ್ನು ಅಂತ ಪ್ರಶ್ನೆ ಕೇಳಿದ ತಕ್ಷಣ ಶಂಕರಾಚಾರ್ಯರು ಕಂಗಾಲಾದರು ಕಂಗಾಲಾದ್ದು ಮಾತ್ರ ಅಲ್ಲ ಆಗ ಅವರ ಬಾಯಿಂದ ಒಂದು ಮಾತು ಬಂತು ಚಾಂಡಾಲೋಸ್ತು ಸತು ದ್ವಿಜೋಸ್ತು ಸ ಗುರು ಇತ್ಯೇಷ ಮನೀಷಾಮ್ಮ ನನ್ನ ಕನ್ವಿಕ್ಷನ್ ಯಾವುದು ಎದುರಿರುವ ಸಾಮರಸ್ಯದ ಕಲ್ಪನೆಗೆ ತಕ್ಕಂತೆ ಇರ್ತಾನೆ ಅಂತಾದರೆ ಅವ ನನ್ನ ಗುರು ಅಂತ ಆ ರೀತಿ ಸಾರಿದಂತಹ ಶಂಕರಾಚಾರ್ಯ ಇದ್ದಾರೆ ಆದರೆ ಶಂಕರಾಚಾರ್ಯರ ಅನುಯಾಯಿಗಳಂತ ನಾವು ಇವತ್ತು ಅದನ್ನು ಮಾಡ್ತಾ ಇದ್ದೇವೆ ಇದು ನಕಾರಾತ್ಮಕ ಒಂದು ಕಡೆಯಿಂದ ಸಕಾರಾತ್ಮಕ ದೃಷ್ಟಿ ಇದೆ ಇನ್ನೊಂದು ನಕಾರಾತ್ಮಕವಾದ್ದು ಇದೆ ಯಾವುದನ್ನು ತಗೊಂಡು ಹೋಗಬೇಕು ಇದು ಪ್ರಶ್ನೆ ಆ ಪ್ರಶ್ನೆ ಬಂದಾಗ ಅದಕ್ಕೊಂದು ಉಪಾಯ ಬೇಕಿತ್ತು ಅದಕ್ಕೋಸ್ಕರ ಕೇವಲ ಅದಕ್ಕೋಸ್ಕರ ಅಲ್ಲ ಅದನ್ನು ತಂದ್ರಷ್ಟೇ ಈಗ ತಾನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಕಷ್ಟು ಉಲ್ಲೇಖ ಆಯಿತು ಸಂಘ ಹೇಗೆ ಆ ಕೆಲಸ ಮಾಡಿತು ಒಂದು ಶಿಬಿರಕ್ಕೆ ಆ ಕಾಲದಲ್ಲಿ ಬಚ್ಚರಾಜ ವ್ಯಾಸ ಅಂತ ಅಪ್ಪಟ ತಥಾಕಥಿತ ಉಚ್ಚವರ್ಣೀಯ ಒಬ್ಬ ಮಡಿವಂತ ಮನೆಯಿಂದ ಬಂದವರು ಅವರು ಶಿಬಿರಕ್ಕೆ ಬರಬೇಕಾದ ಅವರು ಹೇಳಿದರು ನಾನು ಎಲ್ಲರೊಟ್ಟಿಗೆ ಊಟ ಮಾಡಲಿಕ್ಕಿಲ್ಲ ಆಗ ನಮ್ಮ ಮೂರನೇ ಸರಸಂಘ ಚಾಲಕರಾಗಿದ್ದಂಥ ಪರಂ ಪೂಜನೀಯ ಬಾಳಾ ಸಾಹೇಬ್ ದೇವರ ಹೇಳಿದರು ನೀನು ಶಿಬಿರಕ್ಕೆ ಬರಬೇಡ ಅಂತ ಹಾಗಿದ್ರೆ ನೀನು ಬರೋ ಅವಶ್ಯಕತೆ ಇಲ್ಲ ಅಂತ ಇದು ಡಾಕ್ಟರ್ ಜಿಯವರಿಗೆ ಗೊತ್ತಾಯಿತು ಡಾಕ್ಟರ್ ಜಿಯವರು ಹೇಳಿದರು ಅವನನ್ನು ಬರಲಿಕ್ಕೆ ಹೇಳು ಅಂತ ಅವ್ರಿಗೆ ಊಟದ ವ್ಯವಸ್ಥೆ ಬೇರೆ ಮಾಡಿದೆ ಏನಾಗ್ಬೇಕಪ್ಪ ಒಟ್ಟಿಗೆ ಊಟ ಮಾಡೋದಿಲ್ಲ ಅಲ್ವ ಬೇಡ ಏನು ಮಾಡ್ತಿ ನಿನಗೆ ಕೊಟ್ಟರೆ ವಸ್ತುಗಳನ್ನೆಲ್ಲ ನೀನೇ ಅಡುಗೆ ಮಾಡಿ ಊಟ ಮಾಡಬಹುದು ಶಿಬಿರದಲ್ಲಿ ಅದಾದರೆ ಇರಬಹುದು ಬಂದರು ಮೊದಲನೇ ದಿವಸ ಅವರಿಗೆಲ್ಲ ವಸ್ತುಗಳನ್ನೆಲ್ಲ ಕೊಟ್ಟರು ಅಡಿಗೆ ಮಾಡಿ ಅವರೊಬ್ಬರೇ ಕಷ್ಟಪಟ್ಟು ಊಟ ಮಾಡಬೇಕಲ್ಲ ಇಲ್ಲಿ ಆರಾಮವಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡೆದು ನಗು ನಗುತ್ತಾ ಊಟ ಮಾಡೋದು ಕೇಳಿತು ಕೇಳಿದ ನಂತರ ಅನಿಸಿತು ಇದು ಉಪಯೋಗ ಇಲ್ಲ ಅಂತ ಮರು ದಿವಸ ಇಂದವರು ಪಂಕ್ತಿಯಲ್ಲಿ ಕೂತ್ಕೊಂಡ್ರು ನಾನು ನಾಳೆಯಿಂದ ಎಲ್ಲರೊಟ್ಟಿಗೆ ಊಟ ಮಾಡ್ತೇನೆ ಅಂತ ದೇಶಕಾಲ ಪರಿಸ್ಥಿತಿಗಳನ್ನು ನೋಡಿ ವ್ಯಕ್ತಿಗಳನ್ನು ನೋಡಿ ನಿರ್ಣಯ ತಗೊಳ್ಬೇಕು ಡಾಕ್ಟರ್ ಜಿಯವರು ನಿರ್ಣಯ ತಗೊಂಡ್ರು ಅದರ ಪರಿಣಾಮ ಆ ವ್ಯಕ್ತಿ ಮತ್ತೆ ಬಹಳ ಎತ್ತರಕ್ಕೆ ಹೋದರು ವ್ಯಕ್ತಿಗತ ಜೀವನದಲ್ಲಿ ನಕಾರಾತ್ಮಕ ಅಂತ ಭಾವನೆ ಇದ್ದರೂ ಸಕಾರಾತ್ಮಕ ದೃಷ್ಟಿ ಕೊಟ್ಟಾಗ ಅವನು ಸರಿಪಡಿಸಲಿಕ್ಕೆ ಆಗುತ್ತೆ ಅಂತ ಹೇಳುವಂಥದ್ದು ಇದು ಸಂಘದ ದೃಷ್ಟಿ ಆಗ ಸಂಘದ ಒಂದು ದೃಷ್ಟಿ ಸರಿಯಿಂದ ಸಮಾಜಕ್ಕೆ ಗೊತ್ತಾಗುವ ಸ್ಥಿತಿ ಬಂದಾದ ಮೇಲೆ ಸಂಘ ಒಂದು ನಿರ್ಣಯ ತಗೊಂಡಿತು ಸಾಮರಸ್ಯ ಎಂಬುದು ಸಂಘದ ವಿಚಾರದ ಕಲ್ಪನೆಯಂತೆ ಸಂಘವೇ ಹುಟ್ಟು ಹಾಕಿದಂಥ ಒಂದು ವಿಶೇಷ ಗತಿವಿಧಿ ಆ ಗತಿವಿಧಿ ಯಾವುದುಂಟು ಅದು ಆಂದೋಲನ ಆಗಬೇಕು ಸಂಘ ಅಂತ ಹೇಳಿದರೆ ಅನೇಕರಿಗೆ ಸಂಘ ಅಸ್ಪೃಶ್ಯ ಆದರೆ ಸಾಮರಸ್ಯ ವಿಷಯ ಅಸ್ಪೃಶ್ಯ ಅಲ್ಲ ಹಾಗಾದರೆ ಈ ಸಾಮರಸ್ಯವನ್ನು ಹಿಡ್ಕೊಂಡು ಸಮಾಜದ ಮಧ್ಯೆಯಲ್ಲಿ ಹೋಗಬೇಕು ಸುಲಭ ಇಲ್ಲ ಸುಲಭ ಇಲ್ಲ ಅಂತ ಎಲ್ರಿಗೂ ಗೊತ್ತು ಸಂಘದ ಕೆಲಸದಲ್ಲಿ ಒಂದು ಹಾಡು ಉಂಟು ಸಂಘ ಕಾರ್ಯ ಆಸಾನ್ ನಹಿ ಎಲ್ರಿಗೂ ಗೊತ್ತು ಲೇಕಿನ್ ಡರ್ನಾ ಕಾಮ ನಹಿ ಹಾಗಾಗಿ ನಾವು ನಿಶ್ಚಯ ಮಾಡಿದ್ದೇವೆ ಆ ನಿಶ್ಚಯ ಮಾಡಿದ ಈ ಸಾಮರಸ್ಯ ಯಾವುದು ಗತಿವಿಧಿ ಇದೆ ಅದು ಸಮಾಜದ ಮಧ್ಯದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ
ಪ್ರಕಟ ಆಗಬೇಕು, ಸಮಾಜದ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಸಣ್ಣ ಊರಿನಲ್ಲಿ ಹೇಗೆ ಒಂದು ಮಗು ಒಳಗೆ ಹೋದಾಗ ಮಗುವಿನ ಅಪ್ಪ ಅಮ್ಮನ ಮೇಲೆ ದಂಡ ಹಾಕಿದ್ರು ಅಂತ ನಕಾರಾತ್ಮಕ ಸುದ್ದಿ ಉಂಟಲ್ಲ, ಹಾಗೆ ಯಾವುದಾದ್ರೂ ಒಂದು ಮಗುವನ್ನು ಯಾರಾದರೂ ಒಬ್ಬರು ಮೇಲಕ್ಕೆ ಎತ್ತಿದ್ರೆ ಆ ಸುದ್ದಿಯೂ ಬರಬೇಕಲ್ಲ. ಸಮಾಜದ ಪರಿವರ್ತನೆಯಲ್ಲಿ ಈ ರೀತಿಯ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡುವಂತಹ ಜನರು ಇದ್ದಾರೆ ಅಂತ ಸಮಾಜಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬರಬೇಕು. ಈ ರೀತಿಯ ಒಳ್ಳೆ ಒಳ್ಳೆಯ ಪ್ರಯೋಗಗಳು ಎಲ್ಲೆಲ್ಲಿ ಆಗಿದೆ ಸಣ್ಣ ಮಟ್ಟದಲ್ಲಿ ಇರಬಹುದು, ಆ ಒಳ್ಳೊಳ್ಳೆಯ ಪ್ರಯೋಗಗಳು ಸಮಾಜಕ್ಕೆ ಗೊತ್ತಾಗಬೇಕು. ಗೊತ್ತಾಗ್ತಾ ಇದ್ದ ಹಾಗೆ ಒಳ್ಳೆಯ ನಕಾರಾತ್ಮಕ ಸುದ್ದಿಗಳು ಹೇಗೆ ಕೆಟ್ಟ ವಿಷಯಗಳು ಮುಂದೆ ಹೋಗ್ತದೋ ಹಾಗೆ ಸಕಾರಾತ್ಮಕವಾದ್ದು ಬರ್ತದೆ. ಈ ಸಕಾರಾತ್ಮಕ ಚಿಂತನೆ ಎಲ್ಲ ಹೃದಯಗಳಲ್ಲಿ ವಿಕಾಸ ಆಗಬೇಕು, ಅರಳಬೇಕು. ತನ್ಮೂಲಕ ಜಗತ್ತಿಗೆ ಭಾರತ ಎಲ್ಲ ದೃಷ್ಟಿಯಲ್ಲೂ ಜಗದ್ಗುರು ಆಗಿತ್ತು. ಇವತ್ತು ಈ ದೇಶದಲ್ಲಿರುವಂಥ ಕೊರತೆಗಳು ಯಾವುದುಂಟು ಅದೆಲ್ಲವನ್ನು ನಿಧಾನಕ್ಕೆ ದೂರ ಸರಿಸಿ ಜಗತ್ತಿಗೆ ಇನ್ನೊಮ್ಮೆ ಭಾರತ ಜಗದ್ಗುರು ಎಂಬ ಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲರ ಮನಸ್ಸಿನಲ್ಲಿದ್ದರೆ ಅದಕ್ಕೆ ದೊಡ್ಡ ತೊಡಗು ಇವತ್ತಿನ ಈ ಸ್ಪೃಶ್ಯ ಅಸ್ಪೃಶ್ಯ ಇತ್ಯಾದಿ ಭಾವನೆಗಳು. ಈ ಭಾವನೆಗಳು ಸಾಧ್ಯ ಇದ್ದಷ್ಟು ವೇಗವಾಗಿ ದೂರವಾಗಿ ಎಲ್ಲರೂ ಒಂದೇ, ಎಲ್ಲರೂ ಒಂದೇ ಅಂತ ಹೇಳೋದು ನಮಗೆ ಮೊದಲೇ ಗೊತ್ತಿತ್ತು. ಯಾರು ಇವ ನನ್ನವ ಇವ ನನ್ನವಲ್ಲ ಅಂತ ಹೇಳೋರು ಅವರು ಸಣ್ಣ ಮನಸ್ಸಿನವರಂತೆ. ಅಯಂ ನಿಜ ಪರೋವೇತಿ ಗಣನ ಲಘುಚೇತಸಂ, ಬಹಳ ಸಣ್ಣ ಮನಸ್ಸಿನವರು. ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ, ಆ ವಸುಧೈವ ಕುಟುಂಬಕಂ ಆಗಬೇಕು ಅಂತಿದ್ರೆ ಈ ಉಚ್ಚ ನೀಚ ಸ್ಪೃಶ್ಯ ಅಸ್ಪೃಶ್ಯ ಶಬ್ದಗಳು ಕಾಣೆಯಾಗಿ ಎಲ್ಲರೂ ಒಂದಾಗಬೇಕು. ಇದು ಎಲ್ಲರಿಗೂ ಶಕ್ತಿ ನೀಡಿ ನಮ್ಮ ದೃಷ್ಟಿ ವಿಶಾಲವಾಗುತ್ತಾ ನಮ್ಮ ನಿಜವಾದ ಕಲ್ಪನೆ ನಾವೆಲ್ಲ ಒಂದು ಅಂತ ಹೇಳುವಂಥದ್ದು ಅದು ಆದಷ್ಟು ಬೇಗ ಕಾರ್ಯಗತ ಆಗಿ ಜಗತ್ತಿಗೊಂದು ಹೊಸ ದೃಷ್ಟಿ ಭಾರತ ಕೊಟ್ಟದ್ದು ಕಾಣುವ ದಿನಗಳು ಅತಿ ಶೀಘ್ರದಲ್ಲಿ ಬರಲಿ ಅಂತ ಪ್ರಾರ್ಥನೆ. ನಮಸ್ಕಾರ. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.